ದೇಶದ ಹಿತ ಕಾಪಾಡಲು ದೇಶದ ಅಭಿವೃದ್ಧಿಗಾಗಿ ಮತದಾರರು ಕಾಂಗ್ರೆಸ್ಗೆ ಬೆಂಬಲ ನೀಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ನಿಮ್ಮ ಸಹೋದರಿಗೆ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಬೇಕು ಎಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮನವಿ ಮಾಡಿಕೊಂಡರು. ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನ ಅಗಸಗ ಹಂದಿಗನೂರು ಕೇದನೂರು ಗ್ರಾಮದಲ್ಲಿ ಬೂಥ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜನಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ನಿಮ್ಮ ಮನೆ ಮಗಳನ್ನು ಕೈಹಿಡಿದು ನಡೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಕ್ಷೇತ್ರದಿಂದ ಆಯ್ಕೆಯಾದರೆ ಹಗಲಿರುಳು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು. ಮೊದಲ ಬಾರಿಗೆ ಚುನಾವಣೆ ಅಖಾಡಕ್ಕೆ ಹೆಜ್ಜೆ ಇಟ್ಟಿರುವುದು ಹೆಜ್ಜೆ ಹೊಸದಾಗಿರಬಹುದು, ಬೇರು ಮಾತ್ರ ಹಳೆಯದು ಎನ್ನುತ್ತ ಯಾಕೆಂದರೆ ತಂದೆಯವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತದಾರರು ಮತ ನೀಡಬೇಕು. ಅಪಾರ ವಿಶ್ವಾಸ ಇಟ್ಟಿದ್ದೇನೆ ಎಂದು ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ತಂದೆಯವರಾದ ಸತೀಶ ಜಾರಕಿಹೊಳಿ ಅವರು ಭಾಷಣ ಮಾಡುವವರಲ್ಲ, ಅವರ ಅಭಿವೃದ್ಧಿಗಳ ಕಾರ್ಯಗಳು ಮಾಡಿ ಹೆಸರುವಾಸಿಯಾದರು. ಇಲ್ಲಿಂದ ಆಯ್ಕೆಯಾದರೆ ಕೇಂದ್ರದಿಂದ ಅನುದಾನ ತರಲು ಹಾದಿ ಸುಗಮವಾಗಲಿದೆ, ಜತೆಗೆ ಚಿಕ್ಕೋಡಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಸಲು ಅನುಕೂಲವಾಗಲಿದೆ ಎಂದರು. ಕಾಂಗ್ರೆಸ್ ವಿಧಾನಸಭಾ ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿನ 5 ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದ್ದಾರೆ. ಈ ಯೋಜನೆಗಳಿಂದ ರಾಜ್ಯದ ಜನತೆ ನೆಮ್ಮದಿ ಜೀವನ ಸಾಗಿಸುತ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚುನಾವಣೆ ಪೂರ್ವ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಲೋಕಸಮರದಲ್ಲಿ ಕೈ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗಾಗಿ ಮೀಸಲಾತಿ ಸೇರಿದಂತೆ ಪ್ರತಿ ವರ್ಷವೂ ಮಧ್ಯದ ವರ್ಗದ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದೆ. ಜತೆ 16 ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಇವೆಲ್ಲವೂ ನಿಮ್ಮ ಪಾಲಾಗಬೇಕೆಂದರೆ ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬೇಕು ಎಂದು ಹೇಳಿದರು. ಅದಕ್ಕ ನಾವು ಇನ್ನೂ ಎಲ್ಲಾ ಗ್ರಾಮಗಳಿಗೆ ಮತಯಾಚನೆ ಕೇಳಿಕೆ ಬಂದಿದ್ದೀವಿ. ನಮ್ಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ, ಯಾವಾಗ್ಲೂ ಎಲ್ಲ ಸರ್ವ ಧರ್ಮಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವ ಪಕ್ಷ ಇದು. ಹಾಗೇನೆ ಮೊದಲಿಂದ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಬಡವರ ಪರವಾಗಿ ರೈತರ ಪರವಾಗಿ ಸಾಕಷ್ಟು ಕಾನೂನುಗಳನ್ನು ತಂದಿದ್ದೀವಿ. ಅದೇ ಕೂಡ ಈಗಿನ ಸರ್ಕಾರದಲ್ಲಿ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಪಂಚ್ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಈಗಾಗ್ಲೇ ತಮ್ಮೆಲ್ಲೂ ಗೊತ್ತಿದೆ, ಅನ್ನಭಾಗ್ಯ ಆಗ್ಲಿ, 10 ಕೆಜಿ ರೈಸ್ ಕೊಡೋದಾಗ್ಲಿ, ಗೃಹ ಜ್ಯೋತಿ ಆಗ್ಲಿ, 700 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ. ಗೃಹ ಜ್ಯೋತಿ ಆಗ್ಲಿ, ಗೃಹಲಕ್ಷ್ಮಿ ಆಗ್ಲಿ, 2000 ನಿಮ್ಮ ಅಕೌಂಟ್ಗೆ ಬರುತ್ತದೆ. ಹಾಗೇನೆ ಉಚಿತ ಬಸ್ ಪ್ರಯಾಣ ತಾವೆಲ್ಲರೂ ಹೋಗ್ತಾ ಇದ್ದೀರಾ. ಹಾಗೇನೆ ಇನ್ನು ಸೆಂಟ್ರಲ್ ವಲಯದಲ್ಲಿ ಶ್ರೀ ರಾಹುಲ್ ಗಾಂಧೀಜಿಯವರು ಹಾಗೆ ಶ್ರೀ ಖರ್ಗೆ ಸರ್ ಅವರು ಹಾಗೂ ಸೋನಿಯಾ ಗಾಂಧೀಜಿ ಅವರು ಕೂಡ ಸಾಕಷ್ಟು 5 ಗ್ಯಾರಂಟಿ ಯೋಜನೆಗಳನ್ನು ತರಲಿಕ್ಕೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈಗಾಗಲೇ. ಅದೇ ರೀತಿಯಲ್ಲಿ ತಂದೆಯವರು PWD ಡಿಪಾರ್ಟ್ಮೆಂಟ್ ಗಳಿಂದ ಸಾಕಷ್ಟು ಅನುದಾನ ತಂದು ನಿಮ್ಮೆಲ್ಲ ರೋಡ್ಗಳು ನೋಡಿದೆ ನಾನೀಗ, ಎಷ್ಟು ಚಂದಾಗಿ ಸ್ಮೂತ್ ಆಗಿ ರೋಡ್ ಚೆನ್ನಾಗಿ ಬಂದಿದ್ದಾವೆ. ಅದೇ ರೀತಿಯಲ್ಲಿ ನಾವು ಕೂಡ ಸಮಾಜ ಸೇವೆಯಲ್ಲಿ 4-5 ವರ್ಷಗಳಾಯ್ತು ಮಾಡ್ತಾ ಇದ್ದೀವಿ. ಕೊರೋನಾದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳಾಯ್ತು, ಮೆಡಿಸಿನ್ ಕಿಟ್ಗಳಾಯ್ತು, ಹಾಗೇನೆ ಫ್ಲಡ್ಸ್ ಬಂದಾಗ ಯಾರೂ ಬಂದಿಲ್ಲ, ಸೆಂಟ್ರಲ್ದಿಂದ ಯಾರು ಬರಲಿಲ್ಲ, BJPದವರೇ ಯಾರು ಬರಲಿಲ್ಲ. ಆದ್ರೆ ನಾವು ಕೂಡ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಆ ಮನೆಗಳು ಬಿದ್ದಿದ್ದು ಹಾಗೇನೆ ಅವ್ರಿಗೆ ಎಲ್ಲ ಅಪ್ಲಿಕೇಶನ್ ಮಾಡಿ ಕೊಟ್ಟು ಸರ್ಕಾರಗಳಿಗೆ ಕೊಡಿಸುವಂತ ಎಲ್ಲ ಕಾರ್ಯಗಳನ್ನು ಮಾಡಿದೀವಿ ನಾವು. ಸೊ ಅದೇ ರೀತಿಯಲ್ಲಿ ಇನ್ನು 7 ವಿಧಾನಸಭಾ ಕ್ಷೇತ್ರ ಬರ್ತಾವ್ರಿ, ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಮತಗಳಲ್ಲಿ ನಮ್ಗೆ ಗೆಲ್ಸ್ಕೊಡ್ಬೇಕು. ತಂದೆಯವ್ರಿಗೆ ಹೋದ ಸರ್ತಿ ನೀವು ಹೆಚ್ಚಿನ ರೀತಿಯ ತಂದಿದ್ದೀರಾ. ಅದೇ ರೀತಿಯಲ್ಲಿ ನಮ್ಗೆ ಈ ಚುನಾವಣೆಯಲ್ಲಿ ನೀವು ಹೆಚ್ಚಿನ ಮತಗಳಲ್ಲಿ ತರುತ್ತೀರ ಅಂತ ನಮ್ಗೆ ಆಶ್ವಾಸನೆ. ಅದಕ್ಕೆ ನಿಮ್ಮ ನನ್ನ ಮನೆ ಮಗಳಾಗಿ ನಿಮ್ಮ ತಂಗಿ ಆಗಿ ನೀವು ಆಶೀರ್ವಾದ ಮಾಡ್ತೀರಾ ಅಂತ ನನ್ಗೆ ಖಂಡಿತ ವಿಶ್ವಾಸ ಇದೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದ್ಸತಿ 7 ತಾರೀಕು ವೋಟಿಂಗ್ ಇದೆ, ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸ್ಬೇಕಂತ ಹೇಳಿ ನಾನು ನೋಡಿರ್ತೇನೆ.